ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಐ ಪಿ ಸಿಯ ಲಾಸ್ಟ್ ಕ್ಲಾಸ್ನಲ್ಲಿ ಕ್ರಿಮಿನಲ್ ಲಿಯಾಬಿಲಿಟಿಯ ಎಲಿಮೆಂಟ್ಸ್ಗಳು ಯಾವುವು ಅಂತೇಳಿ ನೋಡಿದ್ವಿ. ಅದರಲ್ಲಿ ಪರ್ಸನ್ ಅಂದರೆ ಏನು ಮತ್ತು ಮೆನ್ಸ್ರಿಯ ಅಂದರೆ ಏನು ಅಂಥೇಳಿ ಬೇರೆ ಬೇರೆ ಕೇಸ್ಗಳನ್ನು ತಿಳಿದುಕೊಳ್ಳೋ ಮುಖಾಂತರ ಆ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಜಜ್ಮೆಂಟನ್ನು ಅರ್ಥ ಮಾಡಿಕೊಂಡಿದ್ವಿ. ಸ್ನೇಹಿತರೆ, ಈ ಕ್ಲಾಸ್ನಲ್ಲೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಆ ಕ್ರಿಮಿನಲ್ ಕ್ರೈಮ್ಸ್ಗಳು ಮತ್ತು ಕ್ರಿಮಿನಲ್ ಲಿಯಾಬಿಲಿಟಿ ಜನರಲ್ ಆಗಿ ಅದರ ಬಗ್ಗೆ ನಾವು ಮಾತಾಡಲಾಗಿತ್ತು. ಇಲ್ಲಿ ಸ್ಪೆಸಿಫಿಕ್ ಆಗಿ ಒಬ್ಬ ವ್ಯಕ್ತಿಗಿಂತ ಹೆಚ್ಚು ಜನ ಸೇರಿಕೊಂಡು ಒಂದು ಅಫೆನ್ಸ್ ಮಾಡಿದ್ರೆ ಆವಾಗ ಆ ಕ್ರಿಮಿನಲ್ ಲಿಯಾಬಿಲಿಟಿಯನ್ನು ಯಾರು ಹೊರಬೇಕು, ಅಲ್ಲಿ ಬರುವಂತಹ ಎಲಿಮೆಂಟ್ಸ್ಗಳು ಯಾವುವು ಎನ್ನುವುದನ್ನು ನೋಡೋಣ. ಸೆಕ್ಷನ್ 34 ಐ ಪಿ ಸಿಯಲ್ಲಿ ಬರುವ ಸೆಕ್ಷನ್ 34 ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನರಿಂದ ಜರುಗುವ ಕ್ರೈಮ್ಸ್ಗಳ ಬಗ್ಗೆ ನಮಗೆ ಹೇಳುತ್ತೆ. ಇಲ್ಲಿ ಒಂದು ಕ್ರೈಮು ಕೇವಲ ಒಬ್ಬ ವ್ಯಕ್ತಿಯಿಂದ ನಡೀಲಾರದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನರಿಂದ ನಡೆದಿರುತ್ತೆ. ಆ ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗಿರುವಂತಹ ಎಲ್ಲ ಪರ್ಸನ್ಸ್ಗಳು ಕಾಮನ್ ಇಂಟೆನ್ಷನನ್ನು ಹೊಂದಿರ್ತಾರೆ. ಸೊ ಹೀಗೆ ಕಾಮನ್ ಇಂಟೆನ್ಷನ್ ಇಟ್ಕೊಂಡು ಆ ಕ್ರೈಮನ್ನು ಅಫೆನ್ಸನ್ನು ಮಾಡಿರ್ತಾರೆ. ಅದಕ್ಕೋಸ್ಕರ ಆ ಕ್ರಿಮಿನಲ್ ಲಯಬಿಲಿಟಿಯ ಅಂದರೆ ಆ ಕ್ರೈಮ್ನ ಹೊಣೆಗಾರಿಕೆಯನ್ನು ಆ ಎಲ್ಲ ಮೆಂಬರ್ಸು ಹೊರಬೇಕಾಗ್ತದೆ. ಯಾಕಂತಂದರೆ ಅವರು ನೇರವಾಗಿ ಕ್ರೈಮ್ ಮಾಡಿಬೋದೋ ಇಲ್ಲೋ ಅದರ ಬಗ್ಗೆ ನೋಡೋದಲ್ಲ, ಆದರೆ ಅವರು ಅಲ್ಲೇನು ಪ್ರೆಸೆನ್ಸ್ ಇರ್ತಾರೆ ಇದರಿಂದ ಕ್ರೈಮ್ ಮಾಡುವಂತಹ ವ್ಯಕ್ತಿಗೆ ಎನ್ಕರೇಜ್ ಮಾಡಿದ ಹಾಗೆ ಆಗುತ್ತೆ, ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ, ಅವನಿಗೆ ಆ ಪ್ರೊಸೆಸ್ ಮಾಡಲು ಪ್ರೊಟೆಕ್ಷನ್ ಕೊಟ್ಟ ಹಾಗಾಗುತ್ತೆ. ಇವೆಲ್ಲವನ್ನು ಒಂದು ಪರಿಗಣನೆಗೆ ತೆಗೆದುಕೊಂಡಾಗ ಏನು ಅಫೆನ್ಸ್ ಜರುಗಿರುತ್ತೆ, ಅಲ್ಲಿ ಕಾಮನ್ ಇಂಟೆನ್ಷನ್ ಇಟ್ಕೊಂಡು ಪ್ರೆಸೆನ್ಸ್ ಇರುವಂತಹ ಎಲ್ಲ ವ್ಯಕ್ತಿಗಳು ಆ ಕ್ರಿಮಿನಲ್ ಆ ಕ್ರೈಮ್ನ ಒಂದು ಲಿಯಾಬಿಲಿಟಿಯನ್ನು ಹೊರಬೇಕಾಗುತ್ತೆ. ನೆಕ್ಸ್ಟ್, ಇಲ್ಲಿ ಆ ಕ್ರೈಮ್ನ ಕ್ರೈಮ್ ಲಿಯಾಬಿಲಿಟಿಯ ಎಲಿಮೆಂಟ್ಸ್ಗಳನ್ನು ನೋಡೋದಾದರೆ ಫಸ್ಟ್ ಎಲಿಮೆಂಟು ಸಮ್ ಕ್ರಿಮಿನಲ್ ಆ್ಯಕ್ಟ್ ಅಂತಂದರೆ ಅಲ್ಲೊಂದು ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟು ಅಥವಾ ಅಫೆನ್ಸ್ ಆಗಿರಬೇಕು. ಸೆಕೆಂಡ್ ಎಲಿಮೆಂಟು ಡನ್ ಬೈ ಸೆವರಲ್ ಪರ್ಸನ್ಸ್ ಅಂದರೆ ಆ ಕ್ರೈಮು ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿಂದ ಆಗಿರಬೇಕು. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಕಾಮನ್ ಇಂಟೆನ್ಷನ್ ಅಂದರೆ ಆ ಕ್ರೈಮನ್ನು ಮಾಡಿರುವಂತಹ ಅಷ್ಟೂ ಪರ್ಸನ್ಸ್ಗಳು ಒಂದು ಕಾಮನ್ ಇಂಟೆನ್ಷನನ್ನು ಹೊಂದಿರಬೇಕು. ನೆಕ್ಸ್ಟ್ ಫೋರ್ತ್ ಎಲಿಮೆಂಟ್ ಅಂದರೆ ಪಾರ್ಟಿಸಿಪೇಷನ್ ಇನ್ ದ ಕ್ರಿಮಿನಲ್ ಆ್ಯಕ್ಟ್ ಅವರೆಲ್ಲ ಕೂಡ ಕಾಮನ್ ಇಂಟೆನ್ಷನ್ ಇದ್ದರೂ ಕೂಡ ಆ ಪ್ಲೇಸ್ ಮೇಲೆ ಅವರು ಪ್ರೆಸೆನ್ಸ್ ಇರಬೇಕು. ಸೊ ಆವಾಗ ಅವರು ಕೂಡ ಗಿಲ್ಟಿ ಅಂತೇಳಿ ನಾವು ಹೇಳ್ಬೋದು. ಇವು ಈ ಒಂದು ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರಿಂದ ಆಗುವಂತಹ ಕ್ರೈಮ್ಗಳ ಒಂದು ಎಲಿಮೆಂಟ್ಸ್ಗಳು. ನಾವು ಇಂತಹ ಕ್ರೈಮ್ಗಳಿಗೆ ಸಂಬಂಧಪಟ್ಟಂತಹ ಕೆಲವು ಕೇಸ್ ಸ್ಟಡಿಗಳನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ಗೆ ಗಣೇಶ್ ಸಿಂಗ್ ವರ್ಸಸ್ ರಾಮರಾಜ್ 1869 ನಡೆದಂತಹ ಈ ಕೇಸ್ನಲ್ಲಿ ಇಲ್ಲಿ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಆ ಕ್ರೈಮ್ನಲ್ಲಿ ಇನ್ವಾಲ್ವ್ ಆದಂತಹ ಎಲ್ಲ ಪಾರ್ಟೀಸ್ಗಳು ಆ ಕ್ರೈಮನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದಾಗ ಕಾಮನ್ ಪರ್ಪೋಸ್ ಇಟ್ಕೊಂಡು ಹೋಗಿರ್ತಾರೆ ಮತ್ತು ಅವರಲ್ಲಿ ಒಂದು ಕಾಮನ್ ಇಂಟೆನ್ಷನ್ ಇರುತ್ತೆ. ಸೊ ಈ ಕಾರಣದಿಂದ ಅವರಲ್ಲಿ ಒಬ್ಬರಾದರೂ ಕ್ರೈಮ್ ಮಾಡಲಿ ಅಥವಾ ಬೇರೆ ಯಾರಾದರೂ ಕ್ರೈಮ್ ಮಾಡಲಿ ಆ ಕಾಮನ್ ಇಂಟೆನ್ಷನ್ ಇಟ್ಕೊಂಡು ಹೋಗಿರುವಂತಹ ಪ್ರತಿ ಪರ್ಸನ್ನು ಅಲ್ಲಿ ಗಿಲ್ಟಿಯಾಗೆ ಇರ್ತಾನೆ ಅಂತೇಳಿ ಜಜ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಕೇಸ್ ನೋಡೋದಾದರೆ ಮೆಹಬೂಬ್ ಸಿಂಗ್ ವರ್ಸಸ್ ಎಂಪರರ್ AIR 1945 ಈ ಜಜ್ಮೆಂಟ್ನಲ್ಲಿ ಈ ಥರದ ಕ್ರೈಮ್ಗಳು ಪ್ರೀ ಅರೇಂಜ್ಡ್ ಪ್ಲ್ಯಾನಿಂದ ಮಾಡಿರಲಾಗ್ತದೆ ಮತ್ತು ಇಲ್ಲಿ ಇರುವಂತಹ ಪಾರ್ಟೀಸ್ಗಳು ಮೊದಲೇ ಪ್ರಿಯರ್ ಮೀಟಿಂಗನ್ನು ಮಾಡಿರ್ತಾರೆ ಮತ್ತು ಈ ಕ್ರೈಮ್ನಲ್ಲಿ ಇನ್ವಾಲ್ವ್ ಆದಂತಹ ಪಾರ್ಟೀಸ್ಗಳ ಮಧ್ಯೆ ಮೊದಲೇ ಒಂದು ಪ್ರಿಯರ್ ಕನ್ಸಲ್ಟೇಷನ್ ಇರುತ್ತೆ ಅನ್ನೋ ಜಜ್ಮೆಂಟು ಕೊಡ್ತಾರೆ. ನೆಕ್ಸ್ಟ್ ಕೇಸ್ ನೋಡೋದಾದರೆ ಇಬ್ರಾ ಅಖಂಡಾ ವರ್ಸಸ್ ಎಂಪರರ್ 1944 ಮೆನ್ಸ್ರಿಯ ಅಂದರೆ ಕಾಮನ್ ಇಂಟೆನ್ಷನ್ನು ಆ ಎಲ್ಲ ವ್ಯಕ್ತಿಗಳ ಮಧ್ಯೆ ಒಂದು ಕಾಮನ್ ಇಂಟೆನ್ಷನ್ ಇರಬೇಕು ನೆಸೆಸರಿ ಅಂತೇಳಿ ಇಲ್ಲಿ ಜಜ್ಮೆಂಟ್ ಕೊಡಲಾಗ್ತದೆ. ನೆಕ್ಸ್ಟ್ ಸೈದು ಖಾನ್ ವರ್ಸಸ್ ದ ಸ್ಟೇಟ್ 1951 ಈ ಕೇಸ್ನಲ್ಲಿ ಸೋ ಅಲ್ಲಿ ಒಂದು ಕ್ರಿಮಿನಲ್ ಆ್ಯಕ್ಟ್ ಆಗಿದೆ, ಅದನ್ನು ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಮಾಡಿದ್ದಾರೆ, ಅವರಲ್ಲಿ ಒಂದು ಕಾಮನ್ ಇಂಟೆನ್ಷನ್ ಇತ್ತು, ಅದು ಎವಿಲ್ ಇಂಟೆನ್ಷನ್ ಅಂದರೆ ಗಿಲ್ಟಿ ಮೈಂಡ್ನಿಂದ ಕೂಡಿದಿತ್ತು, ಆದ್ದರಿಂದ ಆ ಕ್ರೈಮ್ನಲ್ಲಿ ಇನ್ವಾಲ್ವ್ ಆದಂತಹ ಎಲ್ಲ ವ್ಯಕ್ತಿಗಳು ಗಿಲ್ಟಿ ಅಂತೇಳಿ ಜಜ್ಮೆಂಟ್ ಕೊಡಲಾಗ್ತದೆ. ನೆಕ್ಸ್ಟ್ ಕೇಸ್ ನೋಡೋದಾದರೆ ರಾಮಚಂದ್ರ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ 1970 ಈ ಒಂದು ಕೇಸ್ನಲ್ಲಿ ಮತ್ತು ಕೃಪಾಲ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ UP 1954 ಈ ಒಂದು ಕೇಸ್ನಲ್ಲಿ ಈ ಎರಡು ಕೇಸ್ಗಳಲ್ಲಿ ಕಾಮನ್ ಇಂಟೆನ್ಷನ್ ಕೇವಲ ಒಂದು ಪ್ರೀ ಅರೇಂಜ್ಡ್ ಅಥವಾ ಪ್ರಿಯರ್ ಮೀಟಿಂಗ್ ಆಫ್ ಮೈಂಡ್ಸ್ಗಳಿಂದ ಆಗಿರೋದಿಲ್ಲ,
ಆನ್ ದ ಸ್ಪಾಟ್ ಅಂದರೆ ಆ ಕ್ರಿಮಿನಲ್ ಆ್ಯಕ್ಟ್ ನಡೆದಿರುವಂತಹ ಪ್ಲೇಸ್ ಮೇಲೆ ಹೋದರೂ ಕೂಡ ಅಲ್ಲಿ ಕೂಡ ಈ ಕಾಮನ್ ಇಂಟೆನ್ಷನ್ ಡೆವಲಪ್ ಆಗ್ಬೋದು ಆನ್ ದ ಸ್ಪಾಟು ಅಂತೇಳಿ ಜಜ್ಮೆಂಟ್ ಕೊಡ್ತದೆ. ಸೊ ನೆಕ್ಸ್ಟ್ ಕೇಸ್ ನೋಡೋದಾದರೆ ಬರೇಂದ್ರ ಕುಮಾರ್ ಘೋಷ್ ವರ್ಸಸ್ ಕಿಂಗ್ ಎಂಪರರ್ 1925 ಈ ಕೇಸ್ನಲ್ಲಿ ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ಪಾಲ್ಗೊಂಡಿದಂತಹ ಪಾರ್ಟೀಸ್ಗಳ ಪಾರ್ಟಿಸಿಪೇಷನ್ ಬಗ್ಗೆ ಈ ಒಂದು ಕೇಸ್ ಹೇಳುತ್ತೆ. ಪಾರ್ಟಿಸಿಪೇಷನ್ ಅಂದರೆ ಆ ಮೆಂಬರ್ಸು ಫಿಸಿಕಲ್ಲಿ ಪ್ರೆಸೆಂಟ್ ಆಗಿರಬೇಕು ಮತ್ತು ಆ ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರಬೇಕು ಮತ್ತು ಅವರೆಲ್ಲರೂ ಕೂಡ ಒಂದು ಕಾಮನ್ ಇಂಟೆನ್ಷನ್ ಅನ್ನು ಹೊಂದಿರಬೇಕು. ಇಷ್ಟು ಎಲಿಮೆಂಟ್ಗಳನ್ನು ಹೊಂದಿದ್ರೆ ಅವರು ಎಲ್ಲರೂ ಕೂಡ ಕ್ರೈಮನ್ನು ಕಮಿಟ್ ಮಾಡಿದಂತೆ ಆಗತ್ತೆ ಅಂತೇಳಿ ಈ ಒಂದು ಎರಡು ಕೇಸ್ಗಳು ಜಜ್ಮೆಂಟ್ ಕೊಡ್ತವೆ. ಸೊ ಸ್ನೇಹಿತರೆ, ಹೀಗೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಮಾಡಿದಂತಹ ಕ್ರೈಮ್ಗಳಲ್ಲಿ ಈ ಎಲ್ಲ ಎಲಿಮೆಂಟ್ಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟು ಇನ್ನೊಂದು ತರಹದ ಕ್ರೈಮ್ ಆಗಿರ್ತದೆ. ಆ ಕ್ರೈಮ್ನಲ್ಲೂ ಕೂಡ ಮಿನಿಮಮ್ 5 ಜನ ಅಥವಾ 5 ಜನಕ್ಕಿಂತ ಹೆಚ್ಚಿನ ಜನರು ಇನ್ವಾಲ್ವ್ ಆಗಿರ್ತಾರೆ. ಅವರಿಂದ ಕೂಡ ಒಂದು ಕ್ರಿಮಿನಲ್ ಅಫೆನ್ಸ್ ಆಗಿರುತ್ತೆ. ಅಂತಹ ಅಫೆನ್ಸ್ಗಳಿಗೆ ಸಂಬಂಧಪಟ್ಟಂತೆ IPCಯಲ್ಲಿ ಸೆಕ್ಷನ್ 149 ಇದೆ. ಸೆಕ್ಷನ್ 149 ಏನು ಹೇಳುತ್ತಂತಂದರೆ, ಅಲ್ಲಿ ಆ ಕ್ರಿಮಿನಲ್ ಆ್ಯಕ್ಟ್ ಮಾಡಿದಂತಹ ಆ ಮೆಂಬರ್ಸ್ಗಳು ಒಂದು ಅನ್ಲಾಫುಲ್ ಏಜೆನ್ಸಿ ಅಂದರೆ ಅಸೆಂಬ್ಲಿಯಲ್ಲಿ ಇರಬೇಕು ಮತ್ತು ಅವರು ಒಂದು ಸ್ಪೆಸಿಫಿಕ್ ಅಫೆನ್ಸನ್ನು ಮಾಡಿರಬೇಕು. ಸೊ ಅವರೆಲ್ಲರಲ್ಲಿ ಒಂದು ಕಾಮನ್ ಅಬ್ಜೆಕ್ಟ್ ಇರಬೇಕು ಮತ್ತು ಆ ಕಮಿಟ್ ಮಾಡಿದಂತಹ ಟೈಮ್ನಲ್ಲಿ ಆ ಎಲ್ಲ ವ್ಯಕ್ತಿಗಳು ಆ ಮೆಂಬರ್ಸ್ಗಳು ಪ್ರೆಸೆನ್ಸ್ ಇರಬೇಕು. ಸೊ ಇಷ್ಟೆಲ್ಲ ನಡೆದಿದ್ರೆ ಆ ಅನ್ಲಾಫುಲ್ ಅಸೆಂಬ್ಲಿಯ ಪ್ರತಿಯೊಬ್ಬ ಮೆಂಬರು ಕೂಡ ಗಿಲ್ಟಿ ಆಗ್ತಾರೆ ಅಂತೇಳಿ ಈ ಸೆಕ್ಷನ್ 149 ಹೇಳುತ್ತೆ. ನಾವು ಸೆಕ್ಷನ್ 149 ಬರುವಂತಹ ಎಲಿಮೆಂಟ್ಸ್ಗಳನ್ನು ನೋಡಿದಾಗ ಆ ಕ್ರಿಮಿನಲ್ ಆಕ್ಟ್ ಮಾಡಿದಂಥದ್ದು ಅಲ್ಲಿ ಒಂದು ಅನ್ಲಾಫುಲ್ ಏಜೆನ್ಸಿ ಇರಬೇಕು, ಅನ್ಲಾಫುಲ್ ಅಸೆಂಬ್ಲಿಯಲ್ಲಿ ಮಿನಿಮಮ್ 5 ಮೆಂಬರ್ಸು ಮತ್ತು ಅದಕ್ಕಿಂತ ಹೆಚ್ಚಿನ ಮೆಂಬರ್ಸ್ಗಳು ಇರಬೇಕು, ಅವರೆಲ್ಲರೂ ಒಂದು ಕಾಮನ್ ಅಬ್ಜೆಕ್ಟನ್ನು ಹೊಂದಿರಬೇಕು ಮತ್ತು ಆ ಅನ್ಲಾಫುಲ್ ಅಸೆಂಬ್ಲಿಯಲ್ಲಿ ಮೆಂಬರ್ಸ್ಗಳು ವ್ಯಾಲಂಟರಿಲಿ ಜಾಯಿನ್ ಆಗಿರಬೇಕು ಮತ್ತು ಜಾಯಿನ್ ಆದಂತಹ ಮೆಂಬರ್ಗಳಿಗೆ ಆ ಅಸೆಂಬ್ಲಿಯ ಕಾಮನ್ ಅಬ್ಜೆಕ್ಟ್ ಏನು ಅಂತೇಳಿ ಗೊತ್ತಿರಬೇಕು. ಸೊ ಅಫೆನ್ಸ್ ನಡೆದಂತಹ ಸ್ಥಳದಲ್ಲಿ ಆ ಮೆಂಬರ್ಗಳು ಪ್ರೆಸೆನ್ಸ್ ಇರಬೇಕು ಮತ್ತು ಪ್ಲಸ್ಸು ಅವರಿಗೆ ಆ ಕಾಮನ್ ಅಬ್ಜೆಕ್ಟ್ ಏನು ಅನ್ನೋದು ಗೊತ್ತಿರಬೇಕು. ಸೊ ಹೀಗಾದರೆ ಆ ಅನ್ಲಾಫುಲ್ ಏಜೆನ್ಸಿಯ ಪ್ರತಿ ಮೆಂಬರ್ ಕೂಡ ಗಿಲ್ಟಿ ಆಗಿರ್ತಾರೆ. ಇವು ಈ ಒಂದು ಸೆಕ್ಷನ್ 149 ಬರುವಂತಹ ಎಲಿಮೆಂಟ್ಸ್ಗಳು. ಈ ಅನ್ಲಾಫುಲ್ ಏಜೆನ್ಸಿಯಲ್ಲಿರುವಂತಹ ಕೆಲವು ಮೆಂಬರ್ಗಳಿಗೆ ಯಾವುದೇ ತರಹ ಇಂಟೆನ್ಷನ್ ಇಲ್ಲದೇ ಇರ್ಬೋದು, ಆದರೂ ಕೂಡ ಅವನು ಆ ಅನ್ಲಾಫುಲ್ ಏಜೆನ್ಸಿಯ ಅನ್ಲಾಫುಲ್ ಅಸೆಂಬ್ಲಿಯ ಮೆಂಬರ್ ಆಗಿರೋದ್ರಿಂದ ಅವನು ಕೂಡ ಗಿಲ್ಟಿ ಅಂತೇಳಿ ತಿಳಿಯಲಾಗುತ್ತದೆ. ಸೊ ಸ್ನೇಹಿತರೆ, ನಾವು ಇಷ್ಟು ಎಲಿಮೆಂಟ್ಗಳನ್ನು ಸೆಕ್ಷನ್ 149 ನೋಡ್ಬೋದು. ನಾವು ಸೆಕ್ಷನ್ 34 ಮತ್ತು ಸೆಕ್ಷನ್ 149 ಇರುವಂತಹ ವ್ಯತ್ಯಾಸಗಳನ್ನು ನೋಡೋದಾದರೆ, ಮೊದಲಿಗೆ ಸೆಕ್ಷನ್ 34ನಲ್ಲಿ ನಡೆಯುವಂತಹ ಕ್ರೈಮ್ಗಳಲ್ಲಿ ಪರ್ಸನ್ಸ್ಗಳು 2 ಅಥವಾ 2ಕ್ಕಿಂತ ಜಾಸ್ತಿ ಇರಬೇಕು. ಸೆಕ್ಷನ್ 149ನಲ್ಲಿ ಪರ್ಸನ್ಸ್ಗಳು 5 ಅಥವಾ 5ಕ್ಕಿಂತ ಜಾಸ್ತಿ ಇರಬೇಕು. ನೆಕ್ಸ್ಟ್ ಸೆಕ್ಷನ್ 34ನಲ್ಲಿ ಅಲ್ಲಿ ಪರ್ಸನ್ಸ್ಗಳು ಯಾವುದೇ ಸ್ಪೆಸಿಫಿಕ್ ಅಫೆನ್ಸನ್ನು ಮಾಡಿರೋದಿಲ್ಲ, ಅಲ್ಲಿ ಕೇವಲ ರೂಲ್ ಆಫ್ ಎವಿಡೆನ್ಸ್ನ ಆಧಾರದ ಮೇಲೆ ಪರ್ಸನ್ಸ್ಗಳನ್ನು ಗಿಲ್ಟಿ ಅಂತೇಳಿ ಪ್ರೂವ್ ಮಾಡಲಾಗ್ತದೆ. ಆದರೆ ಸೆಕ್ಷನ್ 149ನಲ್ಲಿ ಅಲ್ಲಿ ಸ್ಪೆಸಿಫಿಕ್ ಅಫೆನ್ಸ್ ನಡೆದಿರುತ್ತೆ. ನೆಕ್ಸ್ಟ್ ಸೆಕ್ಷನ್ 34ನಲ್ಲಿ ಅಲ್ಲಿ ಬರುವಂತಹ ಎಲ್ಲ ಒಂದು ಪರ್ಸನ್ಸ್ಗಳು ಕಾಮನ್ ಇಂಟೆನ್ಷನನ್ನು ಹೊಂದಿರಬೇಕು. ನೆಕ್ಸ್ಟ್ ಸೆಕ್ಷನ್ 149ನಲ್ಲಿ ಬರುವಂತಹ ಪರ್ಸನ್ಸ್ಗಳು ಕಾಮನ್ ಅಬ್ಜೆಕ್ಟನ್ನು ಹೊಂದಿರಬೇಕು. ಸೆಕ್ಷನ್ 34ನಲ್ಲಿ ಬರುವಂತಹ ಪರ್ಸನ್ಸ್ಗಳು ಪ್ರೀ ಅರೇಂಜ್ಡ್ ಪ್ಲ್ಯಾನ್ ಮಾಡಿರಬೇಕು ಮತ್ತು ಸೆಕ್ಷನ್ 145ನಲ್ಲಿ ಪ್ರೀ ಅರೇಂಜ್ಡ್ ಪ್ಲ್ಯಾನ್ ಮಾಡುವಂತಹ ನೆಸೆಸರಿ ಇಲ್ಲ, ಕೇವಲ ಅಲ್ಲಿ ಬರುವಂತಹ ಅನ್ಲಾಫುಲ್ ಅಸೆಂಬ್ಲಿಯ ಮೆಂಬರ್ ಆಗಿದ್ದರೆ ಸಾಕು, ಅವರನ್ನು ಕ್ರಿಮಿನಲ್ ಅಂತೇಳಿ ತಿಳಿಯಲಾಗುತ್ತದೆ. ನೆಕ್ಸ್ಟ್ ಸೆಕ್ಷನ್ 34ನಲ್ಲಿ ಬರುವಂತಹ ಅಪರಾಧಿಗಳು ಆ ಕ್ರಿಮಿನಲ್ ಆ್ಯಕ್ಟ್ ನಡೆದುವಂತಹ ಸಮಯದಲ್ಲಿ ಅವರು ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡಿರಬೇಕು, ಅವರಿಂದ ಕೆಲವೊಂದು ಫಿಸಿಕಲ್ ವೈಲೆನ್ಸ್ ಆಗಿರಬೇಕು. ಆದರೆ ಸೆಕ್ಷನ್ 149ನಲ್ಲಿ ಆ ಥರ ಯಾವುದೇ ನೆಸೆಸರಿ ಇಲ್ಲ ಆಕ್ಟಿವ್ ಪಾರ್ಟಿಸಿಪೇಷನ್ ಇರೋದು. ನೆಕ್ಸ್ಟ್ ಅವರು ಅನ್ಲಾಫುಲ್ ಅಸೆಂಬ್ಲಿಯ ಮೆಂಬರ್ ಆಗಿದ್ದರೆ ಸಾಕು, ಅವರನ್ನು ಕ್ರಿಮಿನಲ್ ಅಂತೇಳಿ ನಿರ್ಧಾರ ಮಾಡಲಾಗುತ್ತದೆ. ಸೊ ಸ್ನೇಹಿತರೆ, ಹೀಗೆ ಕಾಮನ್ ಇಂಟೆನ್ಷನ್ ಮತ್ತು ಕಾಮನ್ ಅಬ್ಜೆಕ್ಟ್ ಮತ್ತು ಅಥವಾ ಸೆಕ್ಷನ್ 34 ಮತ್ತು ಸೆಕ್ಷನ್ 149 ಮಧ್ಯೆ ಇರುವಂತಹ ವ್ಯತ್ಯಾಸ. ಸ್ನೇಹಿತರೆ, ನಾವು ಸೆಕ್ಷನ್ 34ಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಕೇಸನ್ನು ನೋಡಬೇಕಾಗತ್ತೆ. ಕೃಪಾಲ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ದ UP 1954 ಈ ಕೇಸ್ನಲ್ಲಿ ಜನರಲ್ ಆಗಿ ನೋಡೋದಾದರೆ ಕಾಮನ್ ಇಂಟೆನ್ಷನ್ನು
ಅದೊಂದು ಪ್ರೀ ಅರೇಂಜ್ಡ್ ಪ್ಲ್ಯಾನ್ ಆಗಿರಬೇಕು ಅಂತೇಳಿ ಜನರಲ್ ಆಗಿ ಹೇಳಲಾಗ್ತದೆ. ಆದರೆ ಈ ಕೇಸ್ನಲ್ಲಿ ಏನು ಪ್ರೂಫ್ ಆಗುತ್ತೆ ಅಂತಂದರೆ, ಕಾಮನ್ ಇಂಟೆನ್ಸನ್ನು ಕೇವಲ ಪ್ರೀ ಅರೇಂಜ್ಡ್ ಪ್ಲ್ಯಾನ್ ಆಗಿರಲಾರ್ದೆ ಅದು ಕ್ರಿಮಿನಲ್ ಆ್ಯಕ್ಟ್ ನಡೆದಂಥ ಸ್ಥಳದಲ್ಲಿ ಆನ್ ದ ಸ್ಪಾಟ್ ಕೂಡ ಒಂದು ಕಾಮನ್ ಇಂಟೆನ್ಷನ್ ಹುಟ್ಕೋಬೋದು. ಸೊ ಹೀಗೆ ಆನ್ ದ ಸ್ಪಾಟ್ ಹುಟ್ಕೊಂಡ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಪರ್ಸನ್ಸು ಅವನು ಕ್ರಿಮಿನಲ್ ಆಗ್ತಾನೆ ಅಂತೇಳಿ ಈ ಜಜ್ಮೆಂಟ್ನಲ್ಲಿ ಹೇಳಲಾಗುತ್ತದೆ. ಸೊ ಸ್ನೇಹಿತರೆ, ನಾವು ನಿನ್ನೆಯ ಕ್ಲಾಸ್ನಲ್ಲಿ ಮತ್ತು ಇವತ್ತಿನ ಕ್ಲಾಸ್ನಲ್ಲಿ ನೋಡಿದಾಗ ಒಂದು ಪದವನ್ನು ನಾವು ತುಂಬ ಪ್ರತಿಯೊಂದು ಕ್ರಿಮಿನಲ್ ಕೇಸ್ಗಳಲ್ಲಿ ನಾವು ಕೇಳ್ತಾ ಬರುತ್ತೆ. ಉದಾಹರಣೆಗೆ ಮೆನ್ಸ್ರಿಯಾ ಅಂತೇಳಿ, ಕಾಮನ್ ಇಂಟೆನ್ಷನ್ ಅಂಥೇಳಿ, ಅಥವಾ ಕಾಮನ್ ಅಬ್ಜೆಕ್ಟ್ ಅಂಥೇಳಿ. ನಾವು ಜನರಲ್ ಆಗಿ ನೋಡಿದಾಗ ಈ ಮೂರು ಪದಗಳ ಅರ್ಥ ಒಂದೇ ಆಗುತ್ತೆ. ಅಂತಂದರೆ ಇಂಟೆನ್ಷನ್, ಮೋಟಿವ್ ಇರಬೇಕು ಆ ಕ್ರಿಮಿನಲ್ ಆ್ಯಕ್ಟ್ ಮಾಡೋದಕ್ಕೆ. ಸೊ ಕಾಮನ್ ಲಾಗಳಲ್ಲಿ ನಾವು ನೋಡಿದಾಗ ಮೆನ್ಸ್ರಿಯಾ ಈಸ್ ಆ್ಯನ್ ಎಸೆನ್ಷಿಯಲ್ ಇನ್ಗ್ರೀಡಿಯಂಟ್ ಆಫ್ ಆ್ಯನ್ ಅಫೆನ್ಸ್ ಅಂತೇಳಿ, ಪ್ರತಿಯೊಂದು ಅಪರಾಧಗಳಲ್ಲಿ ಮೆನ್ಸ್ರಿಯಾ ಒಂದು ಎವಿಲ್ ಇಂಟೆನ್ಷನ್ನು ಅದೊಂದು ಎಸೆನ್ಷಿಯಲ್ ಇನ್ಗ್ರೀಡಿಯಂಟ್ ಅಂತೇಳಿ ಪ್ರೂಫ್ ಆಗಿದೆ. ಇವುಗಳನ್ನು ಬಿಟ್ಟು ಕೆಲವೊಂದು ಸ್ಟ್ಯಾಟ್ಯೂಟರಿ ಅಫೆನ್ಸಸ್ಗಳಾದರೆ ಅಥವಾ ಸೋಷಿಯೋ ಎಕನಾಮಿಕ್ ಅಫೆನ್ಸಸ್ಗಳಾದರೆ, ನಾವು ನಿನ್ನೆ ನೋಡಿದ್ವಿ ಅಲ್ಲಿ ಮೆನ್ಸ್ರಿಯಾ ಎಲ್ಲ ಟೈಮಲ್ಲೂ ನೆಸೆಸರಿ ಇಲ್ಲ ಅಂತೇಳಿ ಕೆಲವೊಂದು ಕೇಸ್ಗಳಲ್ಲಿ ಪ್ರೂಫ್ ಆಗಿದೆ. ನೆಕ್ಸ್ಟ್ ಸ್ನೇಹಿತರೆ, ಕೆಲವೊಂದು ಕ್ರಿಮಿನಲ್ ಆ್ಯಕ್ಟ್ಗಳಲ್ಲಿ ಮೆನ್ಸ್ರಿಯಾ ಇರೋದಿಲ್ಲ, ಅಲ್ಲಿ ಕೇವಲ ರೆಕ್ಲೆಸ್ನೆಸ್ ಅಂದರೆ ಅಜಾಗರೂಕತೆ ಇರುತ್ತೆ. ಅವಾಗ ಹೇಗೆ ಅಂತ ನೋಡಿದಾಗ, ರೆಕ್ಲೆಸ್ನೆಸ್ ಅಂತಂದರೆ ಈ ಕ್ರಿಮಿನಲ್ ಆ್ಯಕ್ಟ್ ಮಾಡಿದಂತಹ ವ್ಯಕ್ತಿ ಯಾವುದೇ ತರಹದ ಇಂಟೆನ್ಷನ್ ಅನ್ನು ಹೊಂದಿರೋದಿಲ್ಲ, ಸೊ ಅವನಿಗೆ ಆ ಕ್ರೈಮ್ ಮಾಡಿದಾಗ ಅದರ ಕಾನ್ಸಿಕ್ವೆನ್ಸಸ್ಗಳು ಏನು ಅಂತೇಳಿ ಗೊತ್ತಿರೋದಿಲ್ಲ. ಸೊ ಆದರೂ ಕೂಡ ಅವನು ಆ ಕ್ರಿಮಿನಲ್ ಆ್ಯಕ್ಟನ್ನು ಮಾಡಿರ್ತಾನೆ. ಸೊ ಇಂತಹ ಒಂದು ಸಿಚುವೇಶನ್ ಅನ್ನು ರೆಕ್ಲೆಸ್ನೆಸ್ ಅಂತೇಳಿ ಕರೆಯುತ್ತೇವೆ. ಇದಕ್ಕೆ ಸಂಬಂಧಪಟ್ಟಂತಹ ಕೇಸ್ನಲ್ಲಿ ಅದು ಕಮಿಷನರ್ ಆಫ್ ಐಟಿ ಪಟಿಯಾಲ ವರ್ಸಸ್ ಮಿಸ್ಸೆಸ್ ಪಾತ್ರಾ ದಾಸ್ ರಾಜ್ ರಾಮ್ ಬೇರಿ ರೋಹಟಕ್ 1982. ಕೇಸ್ನಲ್ಲಿ ಏನು ಜಜ್ಮೆಂಟ್ ಕೊಡಲಾಗ್ತದೆ ಅಂತಂದಾಗ, ಮೆನ್ಸ್ರಿಯಾ ಈಸ್ ಗಿಲ್ಟಿ ಮೈಂಡ್ ಆಲ್ಸೋ ಇನ್ಕ್ಲೂಡ್ ರೆಕ್ಲೆಸ್ನೆಸ್ ರಿಲೇಟಿಂಗ್ ಟು ಸರ್ಕಮ್ಸ್ಟಾನ್ಸಸ್ ಆ್ಯಂಡ್ ದ ಕಾನ್ಸಿಕ್ವೆನ್ಸಸ್ ಆಫ್ ಆ್ಯನ್ ಆ್ಯಕ್ಟ್ ವಿಚ್ ಕಂಪ್ರೈಸಸ್ ಆಕ್ಟಸ್ ರಿಯಸ್. ಸೊ ಏನು ಹೇಳುತ್ತಂದ್ರೆ, ಆ ಕ್ರೈಮ್ ಅನ್ನ ಮಾಡಿದಂತಹ ವ್ಯಕ್ತಿ ಮೆನ್ಸ್ರಿಯಾ ಗಿಲ್ಟಿ ಮೈಂಡ್ ಅನ್ನ ಹೊಂದಿಲ್ಲದೆ ಇರಬಹುದು, ಆದ್ರೆ ಅವನು ರೆಕ್ಲೆಸ್ನೆಸ್ ಅಜಾಗರೂಕತೆಯಿಂದ ಆ ಕ್ರೈಮ್ ಅನ್ನ ಮಾಡಿರ್ತಾನೆ. ಅವನು ಮಾಡಿದಾನೆ ಅಂದ್ರೆ ಅದೊಂದು ಕ್ರಿಮಿನಲ್ ಆಕ್ಟ್ ಆಗಿರುತ್ತೆ. ಸೊ ಕ್ರಿಮಿನಲ್ ಆಕ್ಟ್ ಆಗಿದೆ ಅಂತಂದಾಗ ಅಲ್ಲಿ ಅಪರಾಧಿಗೆ ಪೆನಾಲ್ಟಿ ಪನಿಷ್ಮೆಂಟ್ ಆಗಲೇಬೇಕು. ಸೊ ಅವನು ಗಿಲ್ಟಿ ಅಂತೇಳಿ ತಿಳಿಯಲಾಗುತ್ತದೆ ಅಂಥೇಳಿ ಈ ಒಂದು ಕೇಸ್ ಹೇಳುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಈಗ ನೆಕ್ಸ್ಟ್ ಒಂದು ಕೆಲವೊಂದು ಕ್ರಿಮಿನಲ್ ಆ್ಯಕ್ಟ್ಗಳಲ್ಲಿ ಅಲ್ಲಿ ಮೆನ್ಸ್ರಿಯನೂ ಇರೋದಿಲ್ಲ, ರೆಕ್ಲೆಸ್ನೆಸ್ ಇರೋದಿಲ್ಲ, ನೆಗ್ಲಿಜೆನ್ಸ್ ಇರುತ್ತೆ. ಆವಾಗ ಯಾವ ಥರ ಅಂತೇಳಿ ನೋಡಿದಾಗ, ಇಲ್ಲಿ ಒಂದು ನೆಗ್ಲಿಜೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಕೇಸ್ ಇದೆ. ಆ ಕೇಸನ್ನು ನೋಡೋ ಮುಖಾಂತರ ನಾವು ಯಾವ ಥರ ಅಂತೇಳಿ ತಿಳ್ಕೋಬೋದು. ಸೊ ಅಸಿಸ್ಟೆಂಟ್ ಕಮಿಷನ್ ವರ್ಸಸ್ ಮಿಸ್ಸೆಸ್ ವೆಲ್ಲಿಯಪ್ಪ ಟೆಕ್ಸ್ಟೈಲ್ ಮಿಲ್ಸ್ ಪ್ರೈವೇಟ್ ಲಿಮಿಟೆಡ್ನ 2003 ಕೇಸನ್ನು ನೋಡಿದಾಗ, ಈ ಜಜ್ಮೆಂಟ್ನಲ್ಲಿ ಮೆನ್ಸ್ರಿಯಾ ಮತ್ತು ನೆಗ್ಲಿಜೆನ್ಸ್ ಎರಡೂ ಕೂಡ ಒಂದು ಫಾಲ್ಟ್ ಎಲಿಮೆಂಟ್ಸ್ಗಳು. ಮೆನ್ಸ್ರಿಯಾ ಮತ್ತು ನೆಗ್ಲಿಜೆನ್ಸ್ ಈ ಎರಡರಿಂದ ಕ್ರಿಮಿನಲ್ ಆ್ಯಕ್ಟ್ಗಳು ನಡೆದಿದ್ದೇವೆ ಅಂತಂದರೆ, ಕ್ರಿಮಿನಲ್ ಆ್ಯಕ್ಟ್ ಮಾಡಿದಂತಹ ಪರ್ಸನ್ಸ್ಗಳು ಆ ಕ್ರಿಮಿನಲ್ ಆ್ಯಕ್ಟ್ನ ಲಿಯಾಬಿಲಿಟಿಯನ್ನು ಹೊಂದಬೇಕಾಗುತ್ತೆ. ಸೊ ಇದರ ಅರ್ಥ ಅಂತ ಏನು ಅಂತಂದರೆ, ನೆಗ್ಲಿಜಿಯನ್ಸ್ನಿಂದ ಆಗಿದೆ ಅಂಥೇಳಿ ಹೇಳಿದ್ರೆ ಅಲ್ಲಿ ಆ ವ್ಯಕ್ತಿಯನ್ನು ಕ್ರಿಮಿನಲ್ ಅಂತೇಳಿ ನಿರ್ಧಾರ ಮಾಡದೆ ಇರೋಕ್ಕಾಗಲ್ಲ. ಅಲ್ಲಿ ಒಂದು ಕ್ರಿಮಿನಲ್ ಆ್ಯಕ್ಟ್ ನಡೆದಿದೆ ಅಂತಂದ ತಕ್ಷಣ ಆ ನೆಗ್ಲಿಜೆನ್ಸ್ಗೆ ಒಳಗಾದಂಥ ವ್ಯಕ್ತಿ ಕೂಡ ಕ್ರಿಮಿನಲ್ಲೇ ಆಗ್ತಾನೆ ಅಂತೇಳಿ ಈ ಕೇಸ್ ಹೇಳುತ್ತೆ. ಸೊ ಸ್ನೇಹಿತರೆ, ಹೀಗೆ ನಾವು ನಿನ್ನೆ ಮತ್ತು ಇವತ್ತಿನ ಕ್ಲಾಸ್ನಲ್ಲಿ ಕ್ರಿಮಿನಲ್ ಲಿಯಾಬಿಲಿಟಿ ಬಗ್ಗೆ ನೋಡಿದ್ವಿ. ಸೊ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಗ್ರೂಪ್ ಲಿಯಾಬಿಲಿಟಿ ಬಗ್ಗೆ ನೋಡೋಣ. ಶರಣು ಶರಣಾರ್ಥಿ.